ಫ್ರೆಂಡ್ಸ್, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಮ್ಗೆ ಮೆಟೀರಿಯಲ್ ಕಾಸ್ಟಿಂಗ್ ಅಲ್ಲಿ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಮಾಡೋದಕ್ಕೆ ಕೇಳ್ತಾರೆ. ಸಿ, ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ನಮಗೆ ಒಟ್ಟು 5 ಮೆಥಡ್ಸ್ ಇದೆ. ಒಂದು ಫಿಫೋ ಮೆಥಡ್, ಇನ್ನೊಂದು ಲಿಫೋ ಮೆಥಡ್, ಮೂರನೇದು ಸಿಂಪಲ್ ಆವರೇಜ್ ಮೆಥಡ್, ಐದನೇದು ವೇಟೆಡ್ ಆವರೇಜ್ ಮೆಥಡ್, ನಾಲ್ಕನೇದು ವೇಟೆಡ್ ಆವರೇಜ್, ಐದನೇದು ಬಂದು ಬೇಸ್ ಸ್ಟಾಕ್ ಮೆಥಡ್ ಅಂತ ಹೇಳಿ. ಫಸ್ಟ್ ನಾವು ಒಂದೊಂದೇ ಮೆಥಡ್ ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಸಿ, ಇದು ಏನಪ್ಪ ಅಂತ ಹೇಳಿದ್ರೆ, ಒಂದು ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಸ್ಟೋರ್ಸ್ ಇರುತ್ತೆ, ಮೆಟೀರಿಯಲ್ ಎಲ್ಲ ಇಟ್ಟಿರ್ತಾರೆ. ಓಕೆನಾ? ಆ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತಾರೆ. ಯಾರು? ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಪರ್ಚೇಸ್ ಮಾಡಿಬಿಟ್ಟು ಒಂದು ಆರ್ಡರ್ ಅಲ್ಲಿ ಇಟ್ಟಿರ್ತಾರೆ, ಯಾವತ್ತು ಯಾವ್ಯಾವ ಗೂಡ್ಸ್ ಎಷ್ಟೆಷ್ಟು ಪರ್ಚೇಸ್ ಮಾಡಿದೀವಿ ಅಂತ ಇಟ್ಟಿರ್ತಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಮ್ಗೆ ಈ ತರದ ಮೆಟೀರಿಯಲ್ ಬೇಕು ಅಂತ ಕೇಳಿದಾಗ, ಹೌದಾ, ಆ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ನವರು ಮೆಟೀರಿಯಲ್ಸ್ ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಏನ್ ಮಾಡಬೇಕು, ಇಶ್ಯೂ ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಈಗ ಎಷ್ಟೊಂದು ಡೇಟ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ರೇಟ್ಸ್ ಅಲ್ಲಿ ಪರ್ಚೇಸ್ ಮಾಡಿರ್ತೀವಿ ಮೆಟೀರಿಯಲ್ ನ. ಯಾವ ಮೆಟೀರಿಯಲ್ ನ ಫಸ್ಟ್ ಕೊಡಬೇಕು, ಯಾವ ಮೆಟೀರಿಯಲ್ ನ ಸೆಕೆಂಡ್ ಕೊಡಬೇಕು, ಯಾವ ಮೆಟೀರಿಯಲ್ ನ ಆರ್ಡರ್ ಅಲ್ಲಿ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದೆ ನಮ್ಗೆ ಏನಂತ ಹೇಳ್ತೀವಿ, ಮೆಟೀರಿಯಲ್ಸ್ ಇಶ್ಯೂಸ್ ಅಂತ ಹೇಳ್ತೀವಿ. ಮೆಟೀರಿಯಲ್ಸ್ ಇಶ್ಯೂಸ್ ಇಲ್ಲಿ ನಮ್ಗೆ ಫಿಫೋ ಮೆಥಡ್ ನಲ್ಲಿ ಅರ್ಥ ಮಾಡ್ಕೊಂಡ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಸ್ಟೋರ್ಸ್ ಗೆ ಅಂದ್ರೆ ಗಡಾಂಗ್ಗೆ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಗೆ ಯಾವ್ದು ಮೊದಲು ಪ್ರಾಡಕ್ಟ್ ಬಂದಿದೆ, ಮೆಟೀರಿಯಲ್ ಬಂದಿದೆ, ಆ ಮೆಟೀರಿಯಲ್ ನ ಫಸ್ಟ್ ಏನ್ ಮಾಡ್ತೀವಿ, ಇಶ್ಯೂ ಮಾಡ್ತೀವಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ. ಸಪೋಸ್ 1ನೇ ತಾರೀಕು, ಓಕೆನಾ, 1ನೇ ತಾರೀಕು 10 ರೂಪಾಯಿದು ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀವಿ, ಅದೇ ತರದ ಮೆಟೀರಿಯಲ್ ಇನ್ನೊಬ್ಬನತ್ರ 10 ರೂಪಾಯಿ ಪರ್ಚೇಸ್ ಮಾಡಿರ್ತೀವಿ. ಓಕೆನಾ? ಈ ತರ ಮಾಡಿದಾಗ ಫಸ್ಟ್ ಯಾವ್ದು ಪರ್ಚೇಸ್ ಮಾಡಿದ್ವಿ ಅದನ್ನ ಏನ್ಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡ್ತೀವಿ, ಆಮೇಲಿಂದ ಸೆಕೆಂಡ್ ಈ ತರ ಇಶ್ಯೂ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಪರ್ಚೇಸ್ ಮಾಡೋದನ್ನ ರೆಸಿಟ್ಸ್ ಅಂತ ಹೇಳ್ತೀವಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡೋದನ್ನ ಇಶ್ಯೂಸ್ ಅಂತ ಹೇಳ್ತೀವಿ. ಇನ್ ಎಷ್ಟು ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ ನೋಡ್ತೀವಿ. ಇಲ್ಲಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡರ್ ಫಿಫೋ ಮೆಥಡ್ ಅಂತ ಇದೆ. ಇದು 2019 ಕ್ವಶನ್ ಪೇಪರ್ ಅಲ್ಲಿ 6 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶನ್. ಜಾನ್ವರಿ 2019 ಅಲ್ಲಿ, ಓಕೆನಾ, ಫಸ್ಟ್ ಅಲ್ಲಿ ರಿಸೀವ್ಡ್ 500 ಯೂನಿಟ್ಸ್ ಅಟ್ 20 ರುಪೀಸ್ ಪರ್ ಯೂನಿಟ್ ಅಂತ ಹೇಳ್ತಾರೆ. ಎಷ್ಟು ಯೂನಿಟ್ಸ್ ರಿಸೀವ್ ಮಾಡಿದೀವಂತೆ? ಸಿ, ಆನ್ 1st of January 2019 ಏನ್ ಮಾಡಿದೀವಿ, ರೆಸಿಟ್ಸ್ ಕರೆಕ್ಟಾ ಅಥವಾ ಪರ್ಚೇಸ್ಡ್ ಅಂತಾನು ಕರೀಬಹುದು, ಕರೆಕ್ಟಾ? ಎಷ್ಟು ಯೂನಿಟ್ ಪರ್ಚೇಸ್ ಮಾಡಿದೀವಿ ಅಂತೆ, 500 ಯೂನಿಟ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ. ಎಷ್ಟು ರೂಪಾಯಿಗೆ ಅಂತ ಹೇಳಿದ್ರೆ, ಹಲೋ, ಸೊ 20 ರುಪೀಸ್ ಪರ್ ಯೂನಿಟ್ ಗೆ ಪರ್ಚೇಸ್ ಮಾಡಿದ್ವಿ, ಕರೆಕ್ಟಾ? ಹಾಗಾದ್ರೆ 500 ಯೂನಿಟ್ಸ್ 20 ರುಪೀಸ್ ಪರ್ಚೇಸ್ ಮಾಡಿದ್ರೆ 5 2s are 10, 2 0s + 1 0 3 0s ಆಗುತ್ತೆ, ಕರೆಕ್ಟಾ? ಅಲ್ಲಿಗೆ ಟೋಟಲ್ ಎಷ್ಟಾಯ್ತು, 10,000 ರುಪೀಸ್ ಆಯ್ತು. ಈಗ ನಾವು ಇಲ್ಲೆಲ್ಲ ಏನ್ ಮಾಡ್ಕೋಣ, ಡ್ಯಾಶ್ ಅಂತ ಹಾಕೋಣ. ಅಲ್ಲಿಗೆ ಟೋಟಲ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ನಮ್ಗೆ, 500 ಯೂನಿಟ್ಸ್ 20 ರುಪೀಸ್, 10,000 ಯೂನಿಟ್ಸ್ ನಮ್ಮ ಹತ್ರ ಇವೆ. ಅಲ್ಲಿಗೆ 1st of January ಮುಗೀತು. ನೆಕ್ಸ್ಟ್ 10th of January 2019 ಅಲ್ಲಿ ರಿಸೀವ್ಡ್ 300 ಯೂನಿಟ್ಸ್ ಅಟ್ 24 ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ಮತ್ತೆ ರೆಸಿಟ್ಸ್ ಆಗಿದೆ, ಕರೆಕ್ಟಾ? ಅಂದ್ರೆ ಪರ್ಚೇಸ್ ಮಾಡಿದ್ದೀವಿ, ಎಷ್ಟು ಯೂನಿಟ್ಸ್ ನ ಪರ್ಚೇಸ್ ಮಾಡಿದ್ದೀವಿ, 300 ಯೂನಿಟ್ಸ್ ನ ಪರ್ಚೇಸ್ ಮಾಡಿದ್ದೀವಿ. 24 ರುಪೀಸ್ ಪ್ರಕಾರ ಎಷ್ಟಾಗುತ್ತೆ ಹೇಳಿ, ಎಷ್ಟಾಗುತ್ತೆ? 5,200, ಕರೆಕ್ಟಾ? ಇನ್ನೊಂದ್ಸರಿ ನೋಡಿ, ಕರೆಕ್ಟಾ? 5,200. ಹಾಗಾದ್ರೆ ನಮ್ಮ ಹತ್ರ ಅಮ್ಮ 7,200. ಓಕೆನಾ? ಹಾಗಾದ್ರೆ ನಮ್ಮ ಹತ್ರ ಬ್ಯಾಲೆನ್ಸ್ ಒಂದು 500 ಯೂನಿಟ್ಸ್ 20 ರೂಪಾಯಿ ರೇಟ್ ಅಲ್ಲಿ 10,000 ರುಪೀಸ್ ಅಷ್ಟು ಮೆಟೀರಿಯಲ್ಸ್ ಇದೆ. ಇನ್ನೊಂದು 300 ರುಪೀಸ್ ಮೆಟೀರಿಯಲ್ 24 ರುಪೀಸ್ ರೇಟ್ ಅಲ್ಲಿ 7,200 ರುಪೀಸ್ ಅಷ್ಟು ಇದೆ, ಕರೆಕ್ಟಾ? ಇದು ಯಾವತ್ತು, ಆನ್ 10th of January ನಲ್ಲಿ ನಮ್ಮ ಹತ್ರ ಇದೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, 5th of January 2019 ಏನಾಗಿದೆ ಅಂತೆ, ಇಶ್ಯೂ ಆಗಿದೆ ಅಂತೆ. ಎಷ್ಟು ಯೂನಿಟ್ ಇಶ್ಯೂ ಆಗಿದೆ ಅಂತೆ, 700 ಯೂನಿಟ್ಸ್ ಇಶ್ಯೂ ಆಗಿದೆ.
ಮೆಥಡ್ ಯಾವ್ದು ಮಾಡ್ತಾ ಇರೋದು? ಫಿಫೊ ಮೆಥಡ್. ನಮ್ಮ ಸ್ಟೋರ್ಸ್ಗೆ ಫಸ್ಟ್ ಬಂದಿರೋದು 20 ರುಪೀಸ್ ರೇಟ್ ದ 24 ರುಪೀಸ್ ರೇಟ್ ದ 20 ರುಪೀಸ್ ರೇಟ್. ಹಾಗಾದ್ರೆ ನಾವ್ ಇಶ್ಯೂ ಮಾಡಬೇಕಾಗಿರೋದು 700 ಯೂನಿಟ್ಸ್, ಅದರಲ್ಲಿ 500 ಯೂನಿಟ್ಸ್ ಅನ್ನ ಎಷ್ಟು ರೂಪಾಯಿ ಇಶ್ಯೂ ಮಾಡೋಣ? 20 ರುಪೀಸ್ ಅಲ್ಲಿ ಇಶ್ಯೂ ಮಾಡೋಣ. ಇನ್ನು ಬೇಕಾಗಿರೋದು ಎಷ್ಟು? 200 ಯೂನಿಟ್ಸ್. ಎಷ್ಟಲ್ಲಿ ಇಶ್ಯೂ ಮಾಡೋಣ? 24 ರುಪೀಸ್ ಅಲ್ಲಿ. ಹಾಗಾದ್ರೆ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ 4800 ಹೋಯ್ತು, ಕರೆಕ್ಟಾ? ಅಲ್ಲಿಗೆ ಇದರಲ್ಲಿ 500 ಕಂಪ್ಲೀಟ್ ಆಗಿ ಇಶ್ಯೂ ಮಾಡಿದೀವಿ. ಈ 300 ಅಲ್ಲಿ ಎಷ್ಟು ಯೂನಿಟ್ಸ್ ಇಶ್ಯೂ ಮಾಡಿದೀವಿ? 200. ಇನ್ನು ಎಷ್ಟು ಇರುತ್ತೆ ಬ್ಯಾಲೆನ್ಸ್? ಜೋರಾಗಿ ಹೇಳಬೇಕು, 100 ಯೂನಿಟ್ಸ್. ಜೋರಾಗಿ ಮಾತಾಡಬೇಕು, ಓಕೆನಾ? 100 ಯೂನಿಟ್ಸ್ 24 ರುಪೀಸ್ ಪ್ರಕಾರ ಇನ್ನು 2400 ಯೂನಿಟ್ಸ್ ಮಾತ್ರ ಇರುತ್ತೆ, ಕರೆಕ್ಟಾ? ಎಸ್ ಆರ್ ನೋ? ಅಲ್ಲಿಗೆ ಫಸ್ಟ್ ಬಂದಿರತಕ್ಕಂಥದ್ದು 20 ರುಪೀಸ್ ರೇಟ್ 500 ಯೂನಿಟ್ಸ್ ಕಂಪ್ಲೀಟ್ ಆಗಿ ಇಶ್ಯೂ ಮಾಡ್ಬಿಡಿ. ಇನ್ನು ಬೇಕಾಗಿರೋ 200 ಯೂನಿಟ್ಸ್ ನ 24 ರುಪೀಸ್ ರೇಟ್ ಅಲ್ಲಿ ಇಶ್ಯೂ ಮಾಡ್ತೀವಿ. ಅರ್ಥ ಆಯ್ತೇನಪ್ಪ? ನೆಕ್ಸ್ಟ್ ನೋಡೋಣ, 20th of January. ನೋಡಿ, 20th of January ನಾವು ಮತ್ತೆ ಏನ್ ಮಾಡಿದೀವಿ? ರಿಸೀವ್ಡ್ ಅಥವಾ ರಿಸಿಪ್ಟ್ಸ್ ಮಾಡಿದೀವಿ, ಅಂದ್ರೆ ಪರ್ಚೇಸ್ ಮಾಡಿದೀವಿ. ಎಷ್ಟು ಯೂನಿಟ್ಸ್ ಪರ್ಚೇಸ್ ಮಾಡಿದೀವಿ ಅಂದ್ರೆ 400 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ ಅಟ್ 28 ರುಪೀಸ್ ಯೂನಿಟ್. ಎಷ್ಟು ಬರುತ್ತೆ ಬೇಗನೆ ಹೇಳಬೇಕು, ಜೋರಾಗಿ ಹೇಳಬೇಕು. 2000, ಕರೆಕ್ಟಾ? ಇಲ್ಲ, ಜಾಸ್ತಿ ಬರುತ್ತೆ. ನಾ ಕೇರಳ 8 ಇಲ್ಲೇ 8000 ಆಗುತ್ತೆ. 32 11,200 ಆಗುತ್ತೆ, ಕರೆಕ್ಟಾ? 11,200 ಆಗುತ್ತೆ. ಹಾಗಾದ್ರೆ ಟೋಟಲ್ ನಮ್ಮ ಹತ್ರ ಬ್ಯಾಲೆನ್ಸ್ ಹಳೇದು 24 ರುಪೀಸ್ ರೇಟ್ ಅಲ್ಲಿ 100 ಯೂನಿಟ್ಸ್ ಇತ್ತು, ಕರೆಕ್ಟಾ? ಕರೆಕ್ಟಾ ಇಲ್ಲ? ಈಗ ಪರ್ಚೇಸ್ ಮಾಡಿರೋದು 400 ಯೂನಿಟ್ಸ್ 28 ರುಪೀಸ್ ಪ್ರಕಾರ 11,200 ಯೂನಿಟ್ಸ್ ಇರುತ್ತೆ, ರುಪೀಸ್ ಇರುತ್ತೆ, ಕರೆಕ್ಟಾ? ಅಲ್ಲಿಗೆ ನಮಗೆ 20th of January ನಲ್ಲಿ ಎರಡು ರೇಟ್ ಮೆಟೀರಿಯಲ್ ಇದೆ, ಒಂದು 24 ರುಪೀಸ್, ಇನ್ನೊಂದು 28 ರುಪೀಸ್. ನೆಕ್ಸ್ಟ್ 25th of January ನೋಡಿ, ಇಶ್ಯೂ ಮಾಡಿದೀವಿ. ಎಷ್ಟು ಯೂನಿಟ್ ಇಶ್ಯೂ ಮಾಡಿದೀವಿ ನೋಡಿ? 300 ಯೂನಿಟ್ಸ್ ಇಶ್ಯೂ ಮಾಡಿದ್ವಿ. 300 ಯೂನಿಟ್ ಇಶ್ಯೂ ಮಾಡಬೇಕು, ಯಾವ ಮೆಥಡ್ ಮಾಡ್ತಾ ಇರೋದು? ಯಾವ ಮೆಥಡ್? ಫಿಫೋ. ಯಾವ ಯೂನಿಟ್ಸ್ ಫಸ್ಟ್ ಬಂದಿರೋದು ನಮ್ಗೆ? 24 ರುಪೀಸ್ ರೇಟ್ ದ 28 ರುಪೀಸ್ ರೇಟ್ ದ 24. ಎಷ್ಟು ಯೂನಿಟ್ ಇದೆ? 100 ಯೂನಿಟ್ಸ್ ಇದೆ. ಹಾಗಾದ್ರೆ 100 ಯೂನಿಟ್ಸ್ ನ 24 ರುಪೀಸ್ ಅಲ್ಲಿ ಮಾಡ. ಇನ್ನ ಎಷ್ಟು ಬೇಕು ನಮ್ಗೆ? 300 ಅಲ್ಲಿ 200 ಬೇಕಾಗುತ್ತೆ, ಕರೆಕ್ಟಾ? 200 ಯೂನಿಟ್ಸ್ ಎಷ್ಟು ಮಾಡ? 28 ರುಪೀಸ್ ಅಲ್ಲಿ ಇಶ್ಯೂ ಮಾಡ. ಅರ್ಥ ಆಯ್ತಾ ಈಗ? ಅರ್ಥ ಆಯ್ತಾ ಇಲ್ವಾ? ಎಸ್. ಹಾಗಾದ್ರೆ ಟೋಟಲ್ ಇದು ಎಷ್ಟಾಯ್ತು? 5,600. 100 ಯೂನಿಟ್ಸ್ ಕಂಪ್ಲೀಟ್ ಆಗಿ ಮುಗಿತು. 400 ಅಲ್ಲಿ 200 ಇಶ್ಯೂ ಮಾಡಿದ್ರೆ ಎಷ್ಟು ಇರುತ್ತೆ? 200 ಯೂನಿಟ್ಸ್ ಅಟ್ 28 ರುಪೀಸ್. 5,600 ಇಶ್ಯೂ ಮಾಡಿದೀವಿ, ಕರೆಕ್ಟಾ? ಎಸ್ ಆರ್ ನೋ? ನೆಕ್ಸ್ಟ್ 28th of January. 28th of January ಏನ್ ಮಾಡಿದೀವಿ? ರಿಸೀವ್ ಮಾಡಿದೀವಿ, ರಿಸಿಪ್ಟ್ಸ್ ಆಗಿದೆ, ಅಂದ್ರೆ ಪರ್ಚೇಸ್ ಮಾಡಿದೀವಿ. ಎಷ್ಟು ಪರ್ಚೇಸ್ ಮಾಡಿದೀವಿ? 500 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ. ಯಾವ ರೇಟ್ ಅಲ್ಲಿ? 22 ರುಪೀಸ್ ರೇಟ್ ಅಲ್ಲಿ. ಎಷ್ಟಾಗುತ್ತೆ? 11,000 ರುಪೀಸ್ ಆಗುತ್ತೆ, ಕರೆಕ್ಟಾ? ಹಾಗಾದ್ರೆ ನಮ್ಮ ಹತ್ರ ಹಳೇದು 200 ಯೂನಿಟ್ಸ್ 28 ರುಪೀಸ್ ಪ್ರಕಾರ 5,600 ಹಾಗೆ ಇತ್ತು. ಈಗ ಹೊಸದಾಗಿ ಪರ್ಚೇಸ್ ಮಾಡಿರೋದು 22 ರುಪೀಸ್ ರೇಟ್ ಅಲ್ಲಿ 500 ಯೂನಿಟ್ಸ್ಗೆ 11,000 ಆಯಿತು, ಕರೆಕ್ಟ್ ಏನಪ್ಪ? ಎಸ್ ಸರ್. ನೆಕ್ಸ್ಟ್ ಆನ್ 31st of January 2019 ವಿ ಹ್ಯಾವ್ ಇಶ್ಯೂಡ್ 200 ಯೂನಿಟ್ಸ್, ಕರೆಕ್ಟಾ? ಎಷ್ಟು ಯೂನಿಟ್ ಇಶ್ಯೂ ಮಾಡಿರೋದು? 200. ಈಗ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿದ್ರೆ ಯಾವ ಫಸ್ಟ್ ಇರೋದು? 28 ರುಪೀಸ್ ರೇಟ್ ಅಲ್ಲಿ 200 ಯೂನಿಟ್ಸ್ ಇಶ್ಯೂ ಮಾಡ್ಬೇಡ. ಅಲ್ಲಿಗೆ ಎಷ್ಟು ಹೋಯ್ತು? 5,600 ಹೋಯ್ತು. ಇನ್ ಬ್ಯಾಲೆನ್ಸ್ ಎಷ್ಟಿರುತ್ತೆ? 500 ಯೂನಿಟ್ಸ್ 22 ರುಪೀಸ್ 11,000 ಯೂನಿಟ್ಸ್ ಇರುತ್ತೆ, ಕರೆಕ್ಟಾ? ಅಷ್ಟೇ ಅಲ್ವಾ ನಮ್ಗೆ ಬೇಕಾಗಿರೋದು? ಅಷ್ಟೇ ಇರೋದು. ನಾವು ಅಲ್ಲಿಗೆ ಇದನ್ನ ಏನಂತ ಹೇಳ್ತೀವಿ? ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದನ್ನ? ಕ್ಲೋಸಿಂಗ್ ಸ್ಟಾಕ್. ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಬರ್ಕೊಳ್ಳಿ ಬೇಕು.